ಈ ದೇಶದಲ್ಲಿ ಮತಾಂತರಗಳು ಯಾವತ್ತಿನಿಂದ ನಡ್ಕ ಬಂದಿದ್ದಾವೆ? ಪಂಪ ಯಾವ ಜಾತಿಯಲ್ಲಿ ಹುಟ್ಟಿದ್ದು? ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದು. ಕನ್ವರ್ಟ್ ಆದ ಎಲ್ಲಿಗೆ? ಜೈನಿಸಂಗೆ. ರನ್ನ ಯಾವ ಜಾತಿಯಲ್ಲಿ ಹುಟ್ಟಿದ್ದು? ಬ್ರಾಹ್ಮಣ ಜಾತಿನಲ್ಲಿ. ಕನ್ವರ್ಟ್ ಆದದ್ದು ಎಲ್ಲಿಗೆ? ಜೈನಿಸಂಗೆ. ಅಶೋಕ ಹುಟ್ಟಿದ್ದು ಯಾವ ಜಾತಿನಲ್ಲಿ? ಕನ್ವರ್ಟ್ ಆದದ್ದು ಎಲ್ಲಿಗೆ? ಬುದ್ಧಿಸಂಗೆ. ಬಸವಣ್ಣ ಹುಟ್ಟಿದ್ದು ಯಾವ ಜಾತಿನಲ್ಲಿ? ಅವರು ಕಾಯಕ ಜೀವಿಗಳ ಪರವಾಗಿ ಹೋರಾಟ ಮಾಡಿ ಲಿಂಗಾಯತ ಆದದ್ರು. ಅಂಬೇಡ್ಕರ್ ಹುಟ್ಟಿದ್ದು ಯಾವ ಜಾತಿನಲ್ಲಿ? ಮಹಾರ್ ಜಾತಿನಲ್ಲಿ ಹುಟ್ಟಿದ್ರು. ಅವರು ರಾಜಾರೋಷವಾಗಿ ಲಕ್ಷಾಂತರ ಜನ ಸೇರಿಸಿಕೊಂಡು ನಾಗ್ಪುರದಲ್ಲಿ ಬೌದ್ಧ ಮತ ಸೇರಿದ್ರು. ರಾಜ ಮಹಾರಾಜರುಗಳು ಇಸ್ಲಾಂ ಧರ್ಮಕ್ಕೆ ಸೇರಿದ್ದಾರೆ, ಬೌದ್ಧ ಧರ್ಮಕ್ಕೆ ಸೇರಿದ್ದಾರೆ, ಜೈನ ಧರ್ಮಕ್ಕೆ ಸೇರಿದ್ದಾರೆ. ಅವ್ರ ಜೊತೆ ಬಹಳ ಜನ ಫಾಲೋ ಮಾಡಿದ್ದಾರೆ ಅವರನ್ನ. ಆದರೆ ಈ ದೇಶದ ಅಸ್ಪೃಶ್ಯರು, ಶೂದ್ರರು, ಅವರು ಹಿಂದಿನ ಕಾಲದಲ್ಲಿ ಯಾವತ್ತೂ ಕೂಡ ಕನ್ವರ್ಷನ್ ಆಗಿಲ್ಲ. ಇವ್ರ ಜೊತೆ ಹೋಗಿರ್ಬಹುದು ಅಷ್ಟೇ, ಹಿಂದೂ ಧರ್ಮದಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವ್ರ ಜೊತೆ ಹೋಗಿರ್ಬಹುದು. ಆದರೆ ಅಧಿಕಾರಕ್ಕೋಸ್ಕರ, ಆಸೆ ಆಮಿಷಗಳಿಗೋಸ್ಕರ ದಲಿತರಾಗಲಿ, ಶೂದ್ರರಾಗಲಿ, ಚಂಡಾಲರಾಗಲಿ, ಯಾರು ಕೂಡ ಈ ದೇಶದಲ್ಲೇ ಕನ್ವರ್ಷನ್ ಆಗಿಲ್ಲ. ನಿಮಗೆ ಇವರು ಒಂದು ಅಪಪ್ರಚಾರ ಮಾಡ್ತಾರೆ, ಬಿಜೆಪಿಯವರು, ಆರ್ ಎಸ್ ಎಸ್ ನವರು ಒಂದು ಅಪಪ್ರಚಾರ ಮಾಡ್ತಾರೆ. ಇವತ್ತು ಕನ್ವರ್ಷನ್ ಆಗಿ ಆಗಿ ಜನಸಂಖ್ಯೆ ಏರ್ಬಿಟ್ಟಿದೆ, ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಕ್ರಿಶ್ಚಿಯನ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬೌದ್ಧರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಹೇಳ್ತಾರೆ. ಮನೆ ಅಧ್ಯಕ್ಷರೇ, ನಿಮಗೆ ಒಂದು ಅಂಕಿಅಂಶಗಳನ್ನು ಕೊಡಬೇಕು ಅಂತಂದ್ರೆ, 2001 ಜನಗಣತಿ, 2011 ಜನಗಣತಿ, ಇವರು ಜನಸಂಖ್ಯೆ ಎಷ್ಟಿದ್ದಾರೆ ಅಂತ ಗುರುತಿಸಿದ್ದಾರೆ? 10 ವರ್ಷಕ್ಕೊಂದ್ಸರಿ ಜನಗಣತಿ ನಡೀತದೆ ಈ ದೇಶದಲ್ಲಿ, 10 ವರ್ಷಕ್ಕೊಂದ್ಸರಿ ಜನಗಣತಿ ನಡೀತದೆ. ಹಿಂದೂಗಳು 2001 ಒಟ್ಟು ಜನಸಂಖ್ಯೆಯ 83.86 ಇದ್ರು. ಹಿಂದೂಗಳು ಒಟ್ಟು ಜನಸಂಖ್ಯೆಯ ಶೇಕಡಾವಾರು 83.86 2001. 2011 ಜನಗಣತಿ ಆಯಿತು. ಆ ಎಷ್ಟಾಗಿದ್ದಾರೆ ಹಿಂದೂಗಳು? 84% ಆಗಿದ್ದಾರೆ. ಕಡಿಮೆ ಆಗಿಲ್ಲ, ಹೆಚ್ಚಾದರೂ. 83.86 84 ಆದರೂ ಸೋ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕನ್ವರ್ಷನ್ ಆಗಿ 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 ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದದ್ದು. ನನಗೆ ಸ್ವಾತಂತ್ರ್ಯದ ಫಿಗರ್ ಇಲ್ಲ, ನಿಮ್ಮ ಹತ್ರ ಇದ್ರು ಕೊಡಿ, ಕೊಡಿ ಕೊಡಿ ಕೊಡಿ, ಪರವಾಗಿಲ್ಲ, ನೀವು ಕೊಟ್ಟರು ಒಂದೇ, ನಾನು ಕೊಟ್ಟರು ಒಂದೇ. ಈಗ 1951 ಇಸ್ವಿಯಿಂದ ಆಗಿದೆ, 51 ಕೊಡಿ. ಯಾವ್ದೋ ಚೂಸ್ ಪಿಕ್ ಅಂಡ್ ಚೂಸ್ ಇರಬಾರದು, 51 ಕೊಡಿ. ನಮ್ಮ ಹಿಂದೂಗಳ ಜನಸಂಖ್ಯೆ ಎಷ್ಟಿತ್ತು, ಮುಸಲ್ಮಾನರ ಜನಸಂಖ್ಯೆ ಎಷ್ಟಿತ್ತು, ಬೌದ್ಧರದ ಎಷ್ಟಿತ್ತು, ಕ್ರಿಶ್ಚಿಯನ್ರದ್ದು ಎಷ್ಟಿತ್ತು, ಕೊಟ್ಕ ಬನ್ನಿ. ಆಮೇಲೆ ಮನೆ ಅಧ್ಯಕ್ಷರೇ, ಇಸ್ಲಾಂನವರು, ಇಸ್ಲಾಂ ಧರ್ಮದವರು ಅಂದ್ರೆ ಮುಸಲ್ಮಾನರು, 12.23 ಇತ್ತು 2001. ಅವರು 12.92 ಆಗಿದ್ದಾರೆ, ಇವರು ಜಾಸ್ತಿ ಆಗಿದ್ದಾರೆ, 12.92. ಅವರು ಕೂಡ ಜಾಸ್ತಿ ಆಗಿದ್ದಾರೆ, ಹಿಂದೂಗಳು ಜಾಸ್ತಿ ಆಗಿದ್ದಾರೆ. ಕ್ರೈಸ್ತರು 2001 1.91, 2011 ಬರೋ ಅಷ್ಟೊತ್ತಿಗೆ 10 ವರ್ಷದಲ್ಲಿ 1.87 ಅಂದ್ರೆ 0.4% ಕಡಿಮೆ ಆಯ್ತು ಕ್ರಿಶ್ಚಿಯನ್ರು. ಹಾಗಿದ್ರೆ ಇಡೀ ದೇಶದಲ್ಲೆಲ್ಲ 70 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು,
ಬರೀ ಕ್ರಿಶ್ಚಿಯನ್ರಿ ಆಗ್ಬಿಡ್ಬೇಕಾಗಿತ್ತಲ್ಲ, ಬರೀ ಮುಸಲ್ಮಾನ್ರಿ ಆಗ್ಬಿಡ್ಬೇಕಾಗಿತ್ತಲ್ಲ.